ಯತ್ನಾಳ್ ಸಾಹೇಬ್ರು ಮಾತನಾಡುವ ಸಂದರ್ಭದಲ್ಲಿ ಇಲ್ಲ ಏನಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕೂಡ ಹೇಳಿದ್ರು, ಅವರು ಬುದ್ಧಿಸಮ್ ಅನ್ನ ಸ್ವೀಕಾರ ಮಾಡಬೇಕಾದ್ರೆ 14 ವರ್ಷ ಅಧ್ಯಯನ ಮಾಡಿದ್ರು ಅಧ್ಯಕ್ಷರ ಇಸ್ಲಾಂ ಎಲ್ಲ. ನಾವೇ ನಿಮ್ ತಕರಾರು ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡಿದ್ದಾರೆ, ಅವಾಗ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಪಾಕಿಸ್ತಾನ ವಿಭಜನೆ ಬಗ್ಗೆನೂ ಬರೆದಿದ್ದಾರೆ ಅಧ್ಯಕ್ಷ, ಅವರು ಬರೀ ಅರ್ಧ ಹೇಳಿದ್ರು. ಅದರಲ್ಲೇ ಸಜೆಸ್ಟ್ ಮಾಡಿರೋದು ದೇಶ ಧರ್ಮದ ಆಧಾರದ ಮೇಲೆ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ಯಾರು ಅಂತ ಸ್ವಲ್ಪ ಅವ್ರು ತಿಳಿಸ್ಬೇಕು. ಜೊತೆ ಜೊತೆಗೆ ಇವರು ಅದ್ ಒಂದೇ ಬುಕ್ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಟರ್ನ್ಸ್ ಇನ್ ಹಿಂದೂಯಿಸಂ ಅದು ನಾನು ಓದ್ಬಿಟ್ಟು ಅದು ನಾನು ಹೇಳಿ ಅದು ನಾನು ಇಲ್ಲಿ ಹೇಳಿ. ಆದ್ರೆ ಈ ಟೂ ನೇಷನ್ ಥಿಯರಿ ಫಸ್ಟ್ ಪ್ರಪೋಸಲ್ ಯಾರು ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಪಾಕಿಸ್ತಾನ ಟೂ ನೇಷನ್ ಥಿಯರಿ ಇಂಡಿಯಾ ಪಾಕಿಸ್ತಾನ ಆಗಬೇಕು. ವೀರ್ ಸಾವರ್ಕರ್ ಅವರು ಟೂ ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿ ಈ ದೇಶ ವಿಭಜನೆ ಆಗ್ಬೇಕಂತ ಅವ್ರು ಮಾಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರು ಅದ್ರ ಬಗ್ಗೆ ಆಕ್ಷೇಪ ಮಾಡಿದ್ರೆ ಎಷ್ಟು ವರ್ಷ ಅಂತ ಹೇಳ್ತೀರಾ ಸರ್? ಸಾವರ್ಕರ್ ಹೇಳಿ ಕಾಂಗ್ರೆಸ್ ಪ್ರಿಯಾಂಕಾ ನಾನಲ್ಲ ಸರ್, ಬಾಬಾ ಸಾಹೇಬ್ ಹೇಳಿದ್ದು ನೀವ್ ಓದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ. ಅದ್ರ ಬಗ್ಗೆ ನೋಡಿ, ಬ್ರಹ್ಮ ಬಗ್ಗೆ ಬರ್ದಾರ, ಮಹೇಶ್ವರ್ ಬಗ್ಗೆ ಬರ್ದಾರ, ಸರಸ್ವತಿ ಚರ್ಚೆ ಮಾಡ್ತಾರೆ ಅಂದ್ರೆ ನಾನು ಹೇಳ್ತೀನಿ. ಮಾತಾಡಿ ವೀರ್ ಸಾವರ್ಕರ್ದು ಓದೀವಿ,